ನಮಸ್ತೆ ಫ್ರೆಂಡ್ಸ್, ಇವಾಗ ನಾವೆಲ್ಲಿದ್ದೀವಪ್ಪ ಅಂದರೆ ಮುಂಬೈ ವಾಸಿ ದಾನಾ ಮಾರ್ಕೆಟಿಗೆ ಬಂದಿದ್ದೀವಿ ಅಲ್ಲಿ. ಸೊ ಗಾಡಿ ಫಸ್ಟ್ ಟ್ರಿಪ್, ಫಸ್ಟ್ ಲೋಡಿಂಗ್ ಮಾಡೋಕ್ಕೆ ಬಂದಿನಿ. ಸೊ ಗಾಡಿ ಇವಾಗ ಇರೋದು ದಾನಾ ಮಾರ್ಕೆಟ್ನಾಗ ಐತಿ. ಇವಾಗ ಬ್ಯಾಳಿ ಲೋಡ್ ಮಾಡಕತ್ತಾರ ಗಾಡಿಗೆ. ಇಲ್ಲಿದ್ರೆ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಬೇಕಂತ ಮಾಡಿ ನಾನು ಇವಾಗ. ಸೊ ವೀಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಇದನ್ನ ಸಿಕ್ಕಾಪಟ್ಟೆ ಕೆಲಸ ಇತ್ತು, ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗಲಾರಷ್ಟು ಕೆಲಸ ಇತ್ತು. ಈ ಗಾಡಿದು ಇನ್ನೂ ಅರ್ಧಂಬರ್ಧ ಕೆಲಸ ಐತಿ. ಎಲ್ಲ ರೇಡಮ್ ಚೀಪಿ ನಾನು ಹಂಗೆ ಹಚ್ಕೊಂಡು ಮುಂದೆ ಎಲ್ಲ ಹಸಿ ಆಗಿಬಿಟ್ಟದು, ನನ್ನ ಕೈಲೇ ಆಗಿಬಿಟ್ಟದು. ಏನು ಮಾಡೋಕ್ಕೆ ಬರಲ್ಲ, ತೆಗೆದ್ಬಿಟ್ರೆ ಕಿತ್ಕೊಂಡು ಹೋಗ್ಬಿಡ್ತದೆ ಪೇಂಟ್, ಅಷ್ಟು ಗಟ್ಟಿ ಇರುತ್ತದೆ, ಇಡಂಗಿಲ್ಲ. ಬರ್ರಿ, ಗಾಡಿ ಲೋಡ್ ಮಾಡೋಕತ್ತಾರ, ತೋರಿಸ್ತೀನಿ ನಿಮಗೆ. ಇಲ್ಲೇ ನೋಡಿ ಲೋಡಿಂಗ್ ಮಾಡೋ ಪಾಯಿಂಟ್ ಇದು. ಹೊಸ ತಡಪಲ್ ಹಾಕಿ ಒಳಗೆ ತಡಪಲ್ ಹಾಕಿ ಲೋಡ್ ಮಾಡ್ತಾ ಇದ್ದಾರೆ ಗಾಡಿ. ಹಾಂ, ಪಕ್ಕ ಮಾಡ್ತು. ಇಲ್ಲೊಂದು ನಾಲ್ಕು ಕಡೆ ಲೋಡಿಂಗ್ ಮಾಡ್ಬೇಕಂತ, ಇವಾಗ ಇಲ್ಲಿ ಒಂದು ಕಡೆ ಅಥವಾ ಇನ್ನೊಂದು ಮೂರು ಕಡೆ ಲೋಡಿಂಗ್ ಮಾಡ್ಬೇಕಂತ ಲೋಡ್ ಮಾಡ್ತಾ ಇದ್ದಾರೆ. ಮಾಡಲಿ, ಎಲ್ಲ ಬ್ಯಾಳಿ ಲೋಡ್ ಇದೆ. ಇವಾಗ ಲೋಡೆಲ್ಲ ಮಾಡಿದ್ರೆ ಇನ್ನೂ ಲೋಡಿಂಗ್ ಐತಿ. ಬರೀ ಇವಾಗ ಹೊಟ್ಟೆ ಏನಾದ್ರು ತಿನ್ಕೊಂಬರೋಣ, ಇಲ್ಲೇ ಏನಾರು ನಾಷ್ಟ ಮಾಡ್ಕೊಂಬರ್ಬೇಕಂತ ಹೊಂಟೀನಿ ಇವಾಗ. ಯಾಕಂದರೆ ಅವರು ಊಟಕ್ಕೆಲ್ಲ ಹೋಗ್ಯಾರ ಲೇಬರ್, ಒಂದು ತಾಸು ಟೈಮಿಂಗ್ ಕೊಟ್ಟರು, ಅದಕ್ಕೋಸ್ಕರ ಹೊಂಟೀನಿ. ಇದೆಲ್ಲ ಮಾರ್ಕೆಟ್, ದಾನಾ ಬಂದರ್ ಮಾರ್ಕೆಟ್ ಅಂತಿದೆ, ಫುಲ್ ಇದೆ ನೋಡಿ. ಈ ಥರ ಲೋಡಿಂಗ್ ಅನ್ಲೋಡಿಂಗ್, ಲೋಡಿಂಗ್ ಅನ್ಲೋಡಿಂಗ್ ನಮ್ಮ ಗಾಡಿಯಲ್ಲಿ. ಇವಾಗ ಒಂದು 200 ಪ್ಯಾಕೆಟ್ ಲೋಡ್ ಮಾಡ್ಯಾರ. ಇವಾಗ ಮತ್ತೆ ಇನ್ನೊಂದು 50 ಪ್ಯಾಕೆಟ್ ಕ್ರಾಸಿಂಗ್ ಮಾಡತ್ತರ ಈ ಗಾಡಿ ಅಂತ ತೆಗೆದು ಆ ಗಾಡಿ ಹಾಕತ್ತರ. ಸೊ ಬ್ಯಾಳಿ ಲೋಡಪ್ಪ ಏನಂತೀರ ಅಂದ್ರೆ, ಒಂದ ಕಡೆ ಲೋಡ್ ಆಗೋದು, ಒಂದೇ ಕಡೆ ಅನ್ಲೋಡ್ ಆಗೋದು ಕಮ್ಮಿ. ಅಷ್ಟು ಮೆಟ್ರಲ್ ಒಂದು 15 ಟನ್ನು 20 ಟನ್ನು ಒಬ್ಬರು ಅಂದ್ರೆ ಖರೀದಿ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ರೇಟ್ ಕಾಸ್ಟ್ಲಿ ಅದ. ಹಂಗಾಗಿ 3 ಟನ್ನು 4 ಟನ್ನು 8 ಟನ್ನು ಹಿಂಗಿರ್ತಾವೆ. ಇವಾಗ ಒಂದು ಪಲ್ಟಿದ್ ಲೋಡ್ ಮಾಡ್ಯಾರ, ಇವಾಗ ಎರಡನೇ ಪಲ್ಟಿದು, 3-4 ಪಲ್ಟಿನ ಅದಾವ ಅಂತ ಹೇಳ್ಯಾರ, ನೋಡೋಣ ಯಾವಾಗ ಗೊತ್ತಾಗತ್ತೆ ಅಂದ್ರೆ. ಲಾಸ್ಟಿಗೆ ಎಲ್ಲ ಓಕೆ ಆದ್ಮೇಲೆ ಗೊತ್ತಾಗತ್ತೆ ನಮಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಳೆ ಸಿಕ್ಕಾಪಡೆ ಹೊಡಿತಾ ಇದೆ ಮಾರ್ಕೆಟ್ ಒಳಗೆ. ಫೈನಲಿಗೆ ಇವಾಗ ಮತ್ತೊಂದು ಕಡೆ ಬಂದೀವಿ ಲೋಡಿಂಗ್ ಮಾಡೋಕ್ಕೆ. ಕ್ರಾಸಿಂಗ್ ಫಸ್ಟಿಗೆ ಹಚ್ಚಿದ್ರು ಅದೇ ಗಾಡಿ, ಆ ಗಾಡಿ ಅವಾಗ ಮಾಡಲಿಲ್ಲ, ಬೇರೆ ಕಡೆ ಹೋಗಿದ್ದು. ಒಂದಿಷ್ಟು 30 ಪ್ಯಾಕೆಟ್ ಹಾಕಿದ್ರು, ಮತ್ತು ಇದು ಮತ್ತು ಹೊಳೆ ಅದೇ ಗಾಡಿನೇ ಕರ್ಸ್ಯಾರ. ಅಂದರೆ ಈ ಗಾಡಿ ಮೆಟ್ರಲ್ ಮುಂದಿತ್ತು, ಅದಕ್ಕೋಸ್ಕರ ಈಗ ಮಾಡಕತ್ತಾರ. ಐಟಮ್ಸು 4-5 ಥರ ಐಟಮ್ಸು 4-5 ಥರ ಪಲ್ಟಿ, ಒಂದು ಪಲ್ಟಿ ಅಂತ ಇರೋಂಗಿಲ್ಲ ಮಾಲು ಇದ್ರೊಳಗೆ. ನೋಡೋಣ, ನನಗೂ ಒಂಥರ ಖುಷಿ, ಇನ್ನೊಂಥರ ಭಯನೂ ಐತಿ. ಫಸ್ಟ್ ಟ್ರಿಪ್ ಈ ಗಾಡಿ ತೊಗೊಂಡು, ಅದು ಮುಂಬೈ ಟು ಮಂಗಳೂರು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಒಟ್ಟು ದೇವ್ರ ಮ್ಯಾಗ ಬಾರ ಹಾಕಿ ಗಾಡಿ ಹೊಡಿದ್ ಒಟ್ಟು. ಯಾಕಂದ್ರೆ ಇದ್ರದ್ದು ಏನು ಮೇಂಟೆನೆನ್ಸ್ ಇರುತ್ತಲ್ಲ, ಇವಾಗ ಒಂದು ಟ್ರಿಪ್ ಹೋಗ್ತಾ ಹೋಗ್ತಾ ನಮಗೆಲ್ಲ ಗೊತ್ತಾಗುತ್ತೆ ಇದು ಹಣೆ ಬರ ಏನೇನು ಎಂತ ಏನು ಫಾಲ್ಟ್ ಐತಿ ಏನಿಲ್ಲ ಅಂತ ಏನೇನು ಗೊತ್ತಾಗ. ಬರಕ್ಕಿಂದು ಮತ್ತು ಈ ಇಂಜನ್ ಆಯಿಲ್ ಗೇರು ಹಾಳು ಇವೆಲ್ಲ ಏನಿಲ್ಲ, ಸಮಸ್ಯೆ ಬಂದಿದ್ದು ಈ ಒಂದು ಟ್ರಿಪ್ನಾಗ ಏನು ಬಂದಿದ್ದು ಬಂದುಬಿಡ್ತಾವೆ, ಬರಲಿಲ್ಲ ಅಂದರೆ ನಡೀತಾ ಇರ್ತದೆ ಅನ್ನೋಂಗೆ ಅರ್ಥ. ಬೆಳಗ್ಗೆ ಎದ್ದು ನಾವು ವೀಡಿಯೋ ಯಾಕೆ ಮಾಡಿಲ್ಲಪ್ಪ ಅಂದ್ರೆ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಪೇಂಟ್ರನ್ನ ಅವ್ನು ಕರ್ಸೋಕ್ಕೆ ಫೋನ್ ಹಚ್ಚಿ ಏನು ಪಟ್ಟಿ ಪೇಂಟ್ ಮಾಡಿಸಿಬಿಟ್ಟಿದ್ದಲ್ಲ, ಪೇಂಟ್ ಮಾಡಿಸಿನಿ ಪಟ್ಟಿ ಹಿಡ್ಕೊಂಬಿದ್ದಲ್ಲ ನಿನ್ನೆ. ಇದನ್ನ ಪಟ್ಟಿಗೆ ಸ್ವಲ್ಪ ಚಂದ ಕಾಣಲ್ಲಂತಂದು ಪಟ್ಟಿ ಹೊಡಿಸ್ಕೊಂಡು ಪೇಂಟ್ ಹೊಡ್ಸ್ಕೊಂಡಿದ್ದೀನಿ. ಮತ್ತು ಒಳ್ಳೆ ಬೆಳಗ್ಗೆ ಇವರೆಲ್ಲ ರೀಡಂಗ್ ವೀಡಂಗ್ ಅನಿಸಿದ್ವಿ. ಆಂಟಿ ಸಿಕ್ಕೊಂಡು ಒಳ್ಳೆ ವೈಪರ್ ಒಂದು ಬಂದಾಗಿತ್ತು, ವೈಪರ್ ರೆಡಿ ಮಾಡಿಸ್ಕೊಂಡೆ. ಅವನು ವೈರಿಂಗ್ ಮನೆಗೆ ಬಂದಿದ್ದ, ರಿವರ್ಸ್ ಆರ್ನ ಅದು ಮನ್ ಕುಂಸಿದ್ವಿಪ್ಪ, ಸರಿ ಅನ್ನಲಿಲ್ಲ. ಮತ್ತೊಂದು ಚೇಂಜ್ ಮಾಡಿನ ಬೇರೆ ತಂದು ಕೊಟ್ಟನ, ಕುಂಸಿಲ್ಲ ಇನ್ನೂ ಕುಂದಿರ್ಸ್ಬೇಕು ನಾನು. ಅವಸರ ಬವಸರ ನನಗೆ ಅಂದೇನು ಹೇಳ್ಬಿಟ್ರೆ, ನಾನು ಆ್ಯಕ್ಚುಲಿ ನಾಳೆಗೆ ಕಂಡೀಷನ್ ಪ್ರಕಾರ ಲೋಡಿಂಗ್ ಮಾಡ್ಬೇಕಂತ ನಾನು ಮಾಡಿದ್ದೆ. ಅವರೇನು ಅಡ್ವಾನ್ಸ್ ಆಗಿ ಕೇಳಿ ಲೋಡಿಂಗ್ ಫಿಕ್ಸ್ ಮಾಡಿಬಿಟ್ರೆ, ಏ ನೀವು ಹೋಗಬೇಕು ಎಷ್ಟು ತಿದ್ರೆ ಏನು ಮಾಡ್ತೀವಿ, ಒಟ್ಟು ಲೋಡ್ ಆಗು ಗಾಡಿ ಲೋಡ್ ಮಾಡಿರಿ ಆಮೇಲೆ ಏನಾದ್ರು ಮಾಡಿ, ಒಟ್ಟು ಲೋಡ್ ಮಾಡಿರಿ ಅಂತ ನಿಂತುಬಿಟ್ರೆ. ಗಾಡಿ ನೋಡಿದ್ರೆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇವ್ರು ನೋಡಿದ್ರೆ ಲೋಡಿಂಗ್ ಕಳ್ಸಕತ್ತಾರೆ ನನಗೆ ಅಂತಂದು. ಅದಂಗಾಗಲಿ ಮದಪ್ಪ ಜಾತ್ರೆ ಅಂದು ಗಟ್ಟಿ ಧೈರ್ಯ ಮಾಡ್ಕೊಂಡು ಬಂದ್ಬಿಟ್ಟಿನಿ. ಡಿಕ್ಸಿಗ್ ಪೇಂಟ್ ಮಾಡ್ತಿತ್ತು ಇತ್ತು, ಅದನ್ನೂ ಮಾಡಿಸಿಲ್ಲ, ಹಂಗೆ ಬಂದ್ಬಿಟ್ಟಿನಿ. ನಡೀತಾವೆ ಯಾವ ಒಳಗೆ ಹೊರಗೆ ಹೋಗ್ತಾವೆ ಡಿಕ್ಸ್. ಈ ಮುಂದೊಂದು ಕಟ್ಟಿ ನೋಡಿ ಮೆಷಿನಿಗೆ ಅದ್ದ, ನೀವು ಕಟ್ಟಿ 4 ಗಂಟೆಗೆ ಇದ್ದ ಕೆಲಸ ಮುಗಿಸಿನಿಲ್ಲ ಅದು, ಒಟ್ಟು ಹೋಗುವುದು ಅವಸರದಾಗ. ಆದರೆ ನನಗೆ 4 ಗಂಟೆಗೆ ಇದ್ದಿದ್ದಕ್ಕೆ ಆದರೆ
ಅವರು ಪೇಂಟ್ರನ್ನ ಅವನು ಲೇಟಾಗಿ ಬಂದ, ಮತ್ತು ತಡಪಲ್ ತೊಗೊಂಬಂದು ಆಗ ಹೋಗಿ ತಡಪಲ್ ತೊಗೊಂಬಂದಿನಿ. ಒಳ್ಳೆ ವೀಲ್ಪಾನ ಬಿಟ್ಟು ಬಂದಿದ್ದು, ವೀಲ್ಪಾನ ತೊಗೊಂಡು ವಾಪಸ್ಸು ಅಲ್ಲೇ ನೀನು ತೊಗೊಂಡಿದ್ದಲ್ಲ ಅವತ್ತು 33 ಕೊಟ್ಟಿದ್ದ, ಇದಕ್ಕೆ 32 ಬರುತ್ತಾ. ಪಾನ ಎಕ್ಸ್ಚೇಂಜ್ ಮಾಡೋಕೆ ಕೊಟ್ಟಿದ್ವಿ, 21 ಕೊಟ್ಟ. ಅಲ್ಲಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಡೀಸೆಲ್ ಬಂಕಿಗೂ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಎದ್ನೋ ಬಿದ್ದ. ಇವರು ನೋಡಿದ್ರೆ 9 ಬಾ ಅಂತ ಇವರು ಬಂದೆ ಅಂದ್ಕೊಂತ 12 ಬಂದಿನಿ. ಇಲ್ಲಿ 3 ತಾಸು ಲೇಟಾಗಿ ಬಂದಿನಿ ಇವರಿಗೆ. ನೋಡೋಣ, ಲೋಡ್ ಮಾಡ್ತಾಯಿದ್ರ ಲೆಕ್ಕ ಒಂದು ಮಾಡ್ತೀನಿ ಎಷ್ಟೆಷ್ಟು ಬ್ಯಾಗ್ ಹೊಡಿತಾರಂತಂದು. ಟ್ಯಾಮ್ 5 ಆಯಿತು, ಇವಾಗ ಇಷ್ಟು ಲೋಡ್ ಮಾಡ್ಯಾರ 1 2 3 4 5 ಲೈನ್ ಹೊಡೆದಾರ. ಇನ್ನೂ ಹೊಡಿಬೇಕು, ಇನ್ನೂ 5 6 ಲೈನ್ ಹೊಡಿತಾರ. ಎಷ್ಟು 11 ಲೈನ್ ಕುಂದಿರ್ಬೋದು ಬಹುಶಃ, ಇನ್ನು 12 ಕುಂದಿರ್ತಾವೆ ಗೊತ್ತಿಲ್ಲ. ಇದ ಫಸ್ಟ್ ಟ್ರಿಪ್ ನೋಡ್ಬೇಕು. ನಮ್ದೊಂದು ಒಂದು ಭಯ ಅನಿಸೈತಿ, 18 ಟನ್ ಲೋಡ್ ಮಾಡಕತ್ತೀವಿ, ಈ ಗಾಡಿ ಎಮ್ ಟಿ ಎಷ್ಟೈತಿ ಅನ್ನೋದು ಗೊತ್ತಿಲ್ಲ. ಹಂಗೆ ಲೋಡ್ ಮಾಡಕತ್ ಬಿಟ್ಟಿವಿ 18 ಟನ್ ಬೊಂಡ್ರನ್ಯಾಗ, ನಮ್ಮದು ತಲೆ ಗೆಮ್ಮ ಅಂದ ಗೊತ್ತ ಸಮಸ್ಯೆ ಆಗುತ್ತೆ ಅನ್ಸುತ್ತೆ ನನಗೆ. ನೋಡೋ ಮುಖ್ಯ ಏನಾಗುತ್ತೆ ಚೆಕ್ ಮಾಡ್ಬೇಕು. ಎಮ್ ಟಿ ಗಾಡಿ ಒಂದು 10 ಟನ್ 10 ಟನ್ 11 ಟನ್ ಮಟ್ಟ ಇದ್ದರೂ ಪಾಸ್ ಆಗುತ್ತೆ ಗಾಡಿ. ಎಮ್ ಟಿ ಒಂದು 11 ಟನ್ ಇದ್ರೆ ಸಾಕಿದೆ. ಎಲ್ಲ ಅವಸರ ಅವಸರ ಆಗೈತೆ ನೋಡ್ರಿ, ಇದು ಯಾವುದು ಕರೆಕ್ಟ್ ಮಾಡಿಲ್ಲ ನಾವು. ಬರೇ ಅವಸರ ಅವಸರದಾಗ ಆಗೈತಿ ಲೋಡಿಂಗ್ ಬರೋದು. ಗದ್ದೆ ಸರಿ ಎಲ್ಲ ಗ್ರೀಸಿಂಗ್ ಮಾಡಿಸ್ಕೊಂಡು ಬರ್ದಿತ್ತು, ಏನು ಮಾಡಿಲ್ಲ. ಹಂಗೆ ಓಡಿ ಬಂದ್ಬಿಟ್ಟಿನಿ, ಏನು ಮಾಡಬೇಕು ಅರ್ಜೆಂಟ್ ಬಾ ಅಂತ ಅವ್ರು ಹೇಳ್ತಾರೆ. ಕೆಲಸ ಇಟ್ಕೊಂಡು ನಾನು ನಿಂತೀನಿ, ಏನಾಗಿದ್ದಾಗಲಿ ಅಂತ ಬಂದ್ಬಿಟ್ಟಿನಿ. ಫ್ರೆಂಡ್ಸ್, ಫೈನಲಾಗಿ ಇವಾಗ ಮತ್ತೊಂದು ಕಡೆ ಲೋಡಿಂಗ್ ಮಾಡೋಕೆ ಬಂದೀವಿ. ಬರೀ 70 ಪ್ಯಾಕೆಟ್ ಇಲ್ಲಿ, 70 ಪ್ಯಾಕೆಟ್ ಲೋಡ್ ಮಾಡಿಕೊಂಡು ಒಳ್ಳೆ ಇನ್ನೊಂದು ಕಡೆ ಹೋಗಿ 250 ಪ್ಯಾಕೆಟ್ ಲೋಡ್ ಮಾಡಬೇಕು. ಹಿಂಗೆ ನೋಡಿರಿ, ಇವು ದಾಲು ಸಣ್ಣ ಸಣ್ಣ ಐಟಮ್ಸ್ ಇರೋ ಕಾಸ್ಟ್ಲಿ ಮಾಲ್ ಆರ ಒಂದೇ ಕಡೆ ಲೋಡ್ ಆಗೋಲ್ಲ. ಈಗ ಆಲ್ರೆಡಿ ಒಂದು 3 ಕಡೆ ಲೋಡ್ ಮಾಡಿದ್ದೀವಿ, ಇದು 4ನೇ ಪಾಯಿಂಟ. ನೆಕ್ಸ್ಟ್ ಇನ್ನೊಂದು ಐತಿ. ಫ್ರೆಂಡ್ಸ್, ಇವಾಗ ಫೈನಲಾಗಿ ಲೋಡೆಲ್ಲ ಮಾಡ್ಕೊಂಬಂದು ಗಾಡಿ ನಿಲ್ಸೀವಿ. ಸೊ ಗಾಡಿ ಚಾವಿ ತೊಂಬ್ರಕ್ಕೆ ಹೋಗಿದ್ದೆ ಅರ್ಜೆಂಟ್. ಚಾವಿನೂ ಇಲ್ಲ, ಒಂದು ಲಾಕ್ ಇಲ್ಲ ನೋಡಿ, ಅದಕ್ಕೂ ಲಾಕ್ ಇಲ್ಲ ಇದಕ್ಕೂ ಲಾಕ್ ಇಲ್ಲ. ಚಾವಿ ತೊಂಬಂದು ಈಗ ಒಂದು ಹೊಸ ಚಾವಿ ಹಾಕಿದೆ, ಇಲ್ಲೊಂದು ಹಾಕ್ಬೇಕಿತ್ತು. ಬಟ್ ಟೋಟಲಾಗಿ ಇದಕ್ಕೆ ಎಷ್ಟು ಚಾವಿ ಹಾಕ್ಬೇಕಪ್ಪ ಅಂದರೆ, ಅದಕ್ಕೊಂದು ಹಾಕ್ಬೇಕು, ಇದಕ್ಕೊಂದು ಹಾಕ್ಬೇಕು, ಆ ಸಣ್ಣ ಡೋರಿಗೆ ಒಂದು ಹಾಕ್ಬೇಕು, ಇದಕ್ಕೆ ಹಾಕ್ಲಿಕ್ಕೆ ನಡೀತೈತಿ. ಬಟ್ ಇವು ಮೂರಕ್ಕೆ ಹಾಕ್ಬೇಕು, ಮೇನ್ ಇಂಪಾರ್ಟೆಂಟ್ ಅದೊಂದು 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 ಅಷ್ಟೇ. ಈಗ ಒಂದು ಎಮರ್ಜೆನ್ಸಿ ತೊಗೊಂಬಂದೆ ಸಾಕೀಗ, ಅಂದ್ರೆ ಚಾವಿ ಐತೆ ಅನ್ನೋದು ಗೊತ್ತಾಗಬೇಕಲ್ಲ. ಚಾವಿನೇ ಇಲ್ಲಪ್ಪ ಅಂದ್ರೆ ಸಮಸ್ಯೆ. ಅದಕ್ಕೆ ಸೊ ಇದಕ್ಕೇನಾರ ಮಾಡೋಣಂತ, ನಟ್ ಬೋಲ್ಟ್ ಹಾಕೋಣಂತ ಮತ್ತು ಹೋಗುತ್ತಾ ತೊಗೊಂಡ್ರೆ ಆ ಚಾವಿ. ಇದೊಂದು ಎಸೆ ಆಗ್ಬಿಟ್ಟು ನೋಡೋಣ, ನನಗೆ ಗೊತ್ತಾಗಿಲ್ಲ ಅಂಟಿಸ್ಬಿಟ್ಟಿನಿ ಹೆಂಗೆ ಆಗೈತೆ. ಕ್ರಾಸ್ ಆಗೈತಿ, ಭಾಳ ಆಸೆ ಆಗೈತಿ. ಬನ್ನಿ, ಇವಾಗ ಏನು ಹೋಗೋದು ನಿಲ್ಲೋದು ಗೊತ್ತಿಲ್ಲ. ಫೋನ್ ಮಾಡಿ ಕೇಳ್ತೀನಿ, ಹೋಗೋಣಂದ್ರೆ ಹೋಗೋದು, ನಿಲ್ಲ ಅಂದ್ರೆ ನಿಲ್ಲೋದು. ಫ್ರೆಂಡ್ಸ್, ಇವಾಗ ಫೈನಲಾಗಿ ಇವಾಗ ಗಾಡಿ ತೊಗೊಂಡು ಎಲ್ಲಿ ಹಾಕ್ಯನಪ್ಪ ಅಂದರೆ ಪಾರ್ಕಿಂಗ್ನಾಗ ಬಂದಿದ್ದೀನಿ. ಇದು ವಾಸಿ ಪಾರ್ಕಿಂಗ್ ಅಂತ ಹೇಳ್ಯಾರ. ಸೊ ಅಂಥ ಬರೋ ಸ್ಟ್ಯಾಂಡರ್ಡ್ ಇಲ್ಲ, ಬಟ್ ತೊಗೊಂಬಂದು ಹಾಕಿನಿ. ನನಗೆ ಇಲ್ಲೇ ಸನೇಪ್ ಇತ್ತು, 1 ಕಿಲೋಮೀಟ್ರ್ ಬೋರ್ಡ್ ಮ್ಯಾಪ್ನ ತೋರಿಸ್ತು. ಹಾಗಾಗಿ ಇವಾಗ ಇಲ್ಲೇ ಪಾರ್ಕಿಂಗ್ ಮಾಡೀನಿ, ಗಾಡಿಯೆಲ್ಲ ಲಾಕ್ ಮಾಡೀನಿ. ಮಳೆ ಬರ್ತಾಯಿದೆ ನೋಡಿ, ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸ್ಬಿಟ್ಟೈತಿ. ಹೋಟೆಲ್ಗೆ ಹೊಂಟೀನಿ, ಟೈಮ್ ನೋಡಿ 9 ಆಯ್ತು. ಬಿಲ್ಲೆಲ್ಲ ಕೊಟ್ಟರೆ ಎಲ್ಲ ಓಕೆ ಆಗೈತಿ. ಏನಪ್ಪ ಅಂದರೆ ಇದ್ರ ಸಂಬಂಧ ಗಾಡಿ ತೊಗೊಂಬಂದು ಇಲ್ಲಿ ಪಾರ್ಕಿಂಗ್ ಮಾಡ್ತೀನಪ್ಪ ಅಂತಂದ್ರೆ ಊಟ ಮಾಡ್ಕೊಂಬಂದು ನಿಮ್ಗೆ ಹೇಳ್ತೀನಿ ಪೂರ ಸ್ಟೋರಿ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡ್ಕೊಂಬಂದೆ. ಇವಾಗ ಏನಪ್ಪ ಅಂದ್ರೆ ಗಾಡಿ ಯಾಕೆ ನಿಲ್ಸಿದ್ನಪ್ಪ, ಇವಾಗ ಹೋಗ್ಬೋದಿತ್ತು, ಹೋಗಿಲ್ಲ ಯಾಕಪ್ಪ ಅಂದ್ರೆ 3 ನಿಂತದ ಗಾಡಿ, ಗ್ರೀಸ ಮಾಡಿಸಿಲ್ಲ ಗಾಡಿ. ಹಂಗೆ ಹೋಗ್ಬಿಟ್ಟು ಅಂದ್ರೆ ಮತ್ತೆ 1:09 ಆಕವು, ಅದು ಬ್ಯಾಡ ಅಂತಂದು ಬೆಳಗ್ಗೆ ಎದ್ದು ಸ್ವಲ್ಪ ಬ್ರೇಕ್ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ಬ್ರೇಕ್ ನನಗೆ ಒಂಥರ ಫ್ರಂಟ್ ಜಾಸ್ತಿ ಐತಿ, ಆ ಡಮ್ಮಿ ಹೌಸಿಂಗ್ ಬ್ರೇಕ್ ಕಮ್ಮಿ ಆಗ್ತಾ ಅನ್ಸತ್ತೈತೆ. ಅದಕ್ಕೋಸ್ಕರ ನಾಳೆ ಬೆಳಗ್ಗೆ ಬ್ರೇಕ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಗ್ರೀಸ್ ಎಲ್ಲ ಮಾಡಿಸ್ಕೊಂಡು ಅರ್ಜೆಂಟಿಗೆ ಏನು ಮಾಡೋಕ್ಕೆ ಬರೋಂಗಿಲ್ಲ. ಗಾಡಿ ಕೆಲಸ ಇಟ್ಕೊಂಡು ಹೋಗ್ತಾ ಇದ್ದೀನಿ ನಾನು, ಇನ್ನೊಂದು ಸ್ವಲ್ಪ ಎಲ್ಲ ಚಾರ್ಜ್ ಇರೋ ಕೆಲಸ ಹೋಗೈತೆ. ನನಗೆ ಸಿಟ್ಟು ಭಯಂಕರ ಐತಿ, ಅವು ಏನು ಶೋ ಅಂತ ಕೆಲಸ ಮಾಡೋಕೆ ಬಿಟ್ಟಿದ್ದಲ್ಲ ಅವ್ರ ಹತ್ರ, ಕೆಲಸನ ಸರಿ ಮಾಡಿಲ್ಲಪ್ಪ, ಮಾಡ್ತಾನೆ ಇಲ್ಲ, ಬರೀ ಸುಳ್ಳ ತಗಲೆ ಹೇಳ್ಕೊಂಡು ಹೋಗ್ತಾರೆ. ಸೊ ನನಗೆ ನಮ್ಮ ಕಡೆ ಆಗಿದ್ರೆ ಬಡ್ದು ಬಿಡ್ತಿದ್ದು ನೋಡು, ಹಂಗೆ ಮಾಡಿದ್ದೆ. ಸೊ ಇಲ್ಲೇ ಅವ್ರ ಊರಾಗ ಅವ್ರ ಈ ಕಡೆ ಮಾಡಿಸ್ತಾ ಬಂದು ಇಲ್ಲಿ ಅವ್ರ ಕೂಡ ಜಯ ಮಾಡ್ದು ಅಂತಂದು ಸುಮ್ಬಿಟ್ಟೆ. ಹಂಗೆ ಹಂಗೆ ಮಾಡಿ ಅಷ್ಟು ಗಾಡಿ ಹೊರಗೆ ತೆಗಿತೀವಿ, ಉಳಿದ ಕೆಲಸ ಹೊರಗೆ ಮಾಡ್ತೀರ ಐತೆ ಅಂತಂದು ಮಾಡಿ. ಆ ಗಾಡಿನೂ ರೆಡಿ ಆಗುತ್ತಾ, ಇನ್ನೊಂದು ವಾರ ಬಿಟ್ಟು ಬಂದು ಆ ಗಾಡಿನೂ ತೊಗೊಂಡು ಹೋಗ್ತೀನಿ ವಾಪಸ್ಸು. ಈ ಗಾಡಿ ಲೋಡ್ ಎಲ್ಲಿಗೆ ಆಗೈತೆ ಅಪ್ಪ ಅಂದ್ರೆ ಮಂಗಳೂರಿಗೆ ಲೋಡ್ ಆಗೈತಿ. ಮಂಗಳೂರು ಪುತ್ತೂರು 1-4 ಡಿಲಿವರಿ ಅದಾವೆ, 1 ಡಿಲಿವರಿ ಇಲ್ಲ, 4 ಡಿಲಿವರಿ ಐತಿ.
ಸೊ ನೋಡೋಣ. 3 ವರ್ಷದ ಗಾಡಿನ ತೊಗೊಂಡು ಫಸ್ಟ್ ಟ್ರಿಪ್ ಅದು ಲಾಂಗ್, ಇಲ್ಲಿಂದ್ರ ಅಲ್ಲಿ ತನಕ ಹೋಗ್ಬೇಕಾದ್ರೆ ನನ್ನ ಗಾಯಾಗ ಹೆಂಗೆ ಹೋಗುತ್ತಾ ಏನು ಎಂತ ಎಲ್ಲ ಈ ಗಾಡಿದು ಏನು ಇದ್ದಿದ್ದು ಎಲ್ಲ ಗೊತ್ತಾಗ್ಬಿಡ್ತದೆ ನನಗೆ. ಪೂರ ಅನೇವರ ಹಿಂಗೈತಿ, ಹಿಂಗಿಲ್ಲ, ಇಂಥ ಸಮಸ್ಯೆ ಐತಿ, ಇಂಥ ಸಮಸ್ಯೆ ಇಲ್ಲ. ಒನ್ ಟ್ರಿಪ್ನಾಗ ಎಲ್ಲ ಎ ಟು ಜಡ್ ಗೊತ್ತಾಗ್ಬಿಡ್ತೈತಿ, ಮತ್ತೆ ಹೋಗಿ ಅಲ್ಲಿ ಮಾಡಿಸ್ಕೋಬೋದು ಅವ್ರ ಕೆಲಸ. ಅದಕ್ಕೋಸ್ಕರ ಹಿಂಗೆ ಪ್ಲ್ಯಾನ್ ಮಾಡಿ ನೋಡೋಣ. ಆದಷ್ಟು ಸೇಫ್ ಜರ್ನಿ ಆಗಿ ನಿಧಾನವಾಗೂ ಪ್ರಧಾನ ನಿಧಾನ ಪ್ರಧಾನ ಅನ್ನೋದೇ ನಿಧಾನವಾಗಿ ಒಟ್ಟು ಹೋಗಿ ರೀಚ್ ಮಾಡೋಣ. ಯಾಕಂದ್ರೆ ಡೈರೆಕ್ಟ್ ನಿಂತ ನನಗೆ ಸಮಸ್ಯೆ, ಯಾಕಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮಾಡೋದು ಐದು ಗಾಡಿಯಾಗ ಅದಕ್ಕೆ. ಸೊ ಇವಾಗಂದರೂ ಮಳಗೋಣ, ನಾಳೆ ಅಂದರೆ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಗುಡ್ ನೈಟ್.